ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಕಳೆದ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಇದ್ವಿ ಮನೆ ಮದ್ದುಗಳು ಯಾವೆಲ್ಲ ತಗೋಬಹುದು, ಬೆಳ್ಳುಳ್ಳಿ ಆಗಿರಬಹುದು, ಮೆಣಸು ತಗೋಬೇಕು ಅಂತೆಲ್ಲ ಹೇಳ್ತಾ ಇದ್ರಿ. ಯಾವ ರೀತಿ ಅದು ಬ್ಲಾಕೇಜಸ್ನ ರೆಡ್ಯೂಸ್ ಮಾಡುತ್ತೆ ಅಂತ ಇದನ್ನು ಮುಂದುವರಿಸೋದಾದ್ರೆ? ಖಂಡಿತವಾಗಲು, ಯಾಕಂದರೆ ಇದು ಒಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್. ಗಂಡಸರು 40 ವರ್ಷ ಆಗಿದ್ಮೇಲೆ ಲೈಫಲ್ಲಿ ಒಂದು ರಿಲ್ಯಾಕ್ಸ್ ಫೇಸ್ ಬರುತ್ತೆ ಅಂತ, ಪ್ರೀ ರಿಟೈರ್ಮೆಂಟ್ಗೆ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋ ಏಜು. ಆ ಏಜಲ್ಲಿ 20s 30s ತುಂಬ ಕಷ್ಟಪಟ್ಟಿರ್ತಾರೆ, 40s ಮಕ್ಕಳು ಬೆಳೀತಾ ಇರ್ತಾರೆ, ಅವ್ರ ಜೊತೆ ಎಂಜಾಯ್ ಮಾಡಬೇಕು, ಹಾಗೂ ತಮ್ಮ ಧರ್ಮಪತ್ನಿ ಜೊತೆ ಅದು ಲೈಂಗಿಕ ಸಂಭೋಗನೂ ಚೆನ್ನಾಗಿರಬೇಕು ಅಂತ. ಈ ಟೈಮಲ್ಲಿ ಈ ಸಮಸ್ಯೆಗಳೆಲ್ಲ ಬರಬಾರ್ದು. ನಾನು ಹೇಳಿದ್ದೆ ED ಹಾಗೂ ಹಾರ್ಟ್ಗೆ ಹೆಂಗೆ ಕನೆಕ್ಷನ್ ಇದೆ, ಹೆಂಗೆ ರಕ್ತನಾಳಗಳು ಈ ಪೆನ್ನಿಸಲ್ಲಿ ಇರೋ ರಕ್ತನಾಳಗಳು ಕೊರೋನರಿ ಆರ್ಟ್ರೀಸ್ಗಿಂತ ಡಯಾಮೀಟರ್ಸಲ್ಲಿ ಸಿಕ್ಕೋದು. ಸೊ ಫಸ್ಟ್ ಅಥೆರೋಸ್ಕ್ಲೆರೋಸಿಸ್ ಶುರು ಆಯಿತು ಅಂದರೆ ಫಸ್ಟು ಪೆನಿಸ್ ಫಂಕ್ಷನಿಂಗು ಕಮ್ಮಿ ಆಗುತ್ತೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಬರುತ್ತೆ, ನಂತರ ಎಕ್ಸ್ಪೆಕ್ಟ್ ಕೊರೋನರಿ ಆರ್ಟ್ರಿ ಪ್ರಾಬ್ಲಮ್. ಸೊ ಅದಕ್ಕೆ ಇದಕ್ಕೆ ಕನೆಕ್ಷನ್ ಹೇಳಿದ್ದೆ. ಸೊ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಟ್ರೀಟ್ಮೆಂಟ್ ಆಯುರ್ವೇದದಲ್ಲಿ ಪ್ರಮುಖವಾಗಿ ಈ ನಾವು ಹೃದಯ ಚಿಕಿತ್ಸೆ ಕೊಡಬೇಕು, ಹಾರ್ಟು ರಕ್ತ ಸಂಚಾರಣೆ ಕರೆಕ್ಟಾಗಿರಬೇಕು, ವಾತದ ಗತಿ ಕರೆಕ್ಟಾಗಿ ಮಾಡಬೇಕು, ರಕ್ತ ಸಂಚಾರಣೆ ಕರೆಕ್ಟಾಗಿ ಮಾಡಬೇಕು. ಸೊ ನಮ್ಮ ಆಯುರ್ವೇದದಲ್ಲಿ ನಾನು ಹೇಳ್ದಂಗೆ ಫಸ್ಟು ವೆಜಿಟೇರಿಯನ್ ಡಯಟ್ ತುಂಬ ಇಂಪಾರ್ಟೆಂಟು, ಆದಷ್ಟು ನಾನ್ ವೆಜಿಟೇರಿಯನ್ ಐಟಮ್ಸ್ ತೆಗೆದು ಬಿಡಿ. ಎರಡನೇದೇನು ಅಂದರೆ ಆಯುರ್ವೇದದಲ್ಲಿ ಆಮ್ಲರಸ ಹೃದಯ ಆಮ್ಲರಸ ಇರೋದು ಸೇವನೆ ಮಾಡಬಾರ್ದು, ಜಾಸ್ತಿ ಸೇವನೆ ಮಾಡಬಾರ್ದು. ಯಾವ್ದು ಟ್ಯಾಂಬ್ರಿಂಡು ಹುಣಸೆ ಹಣ್ಣು, ಆಮೇಲೆ ಬೆಟ್ಟದ ನೆಲ್ಲಿಕಾಯಿ, ಇವು ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ. ಹಾಗೆ ಇನ್ನೊಂದು ಯಾವುದು ಖಾರವಾಗಿರೋದು ಮೆಣಸು, ಮೆಣಸು ತುಂಬ ಒಳ್ಳೆಯದು. ಹಶ್ವು ಕರೆಕ್ಟಾಗಿಲ್ಲ ಅಂದರೆ ಈ ಬ್ಲಾಕ್ಸು ಇದೆಲ್ಲ ಬರೋದಕ್ಕೆ ತುಂಬ ಕಾರಣ ಆಗುತ್ತೆ, ಆಮ ಸಂಚಾರಣೆ ಜಾಸ್ತಿ ಆಗುತ್ತೆ. ಆಹಾರ ತಿಂದಿದ್ದು ನಾವು ಅಗ್ನಿ ಮೂಲಕ ಅದನ್ನು ಪ್ರೋಸೆಸಿಂದ ಆಗುತ್ತೆ, ಗ್ಯಾಸ್ಟ್ರಿಕ್ ಜ್ಯೂಸ್ ಇದು ಅದರಲ್ಲಿ ಸರಿಗಾಗದೆ ಇದ್ದರೆ ಅದು ಆಮವಾಗಿ ಉಳ್ಕೊಡತ್ತೆ. ಆಮನೇ ಈ ಪ್ಲೇಕು. ಸೊ ಈ ಪ್ಲೇಕನ್ನ ಕಮ್ಮಿ ಮಾಡಬೇಕು. ನೀವು ಆಲ್ಕೋಹಾಲ್ ಸೇವನೆ ಮಾಡ್ತಾ ಇದ್ರೆ ಆಲ್ಕೋಹಾಲ್ ಬಿಟ್ಬಿಡಿ, ಸ್ಮೋಕಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಸ್ಮೋಕಿಂಗ್ ಬಿಟ್ಬಿಡಿ, ತುಂಬ ಈ ಆಯಿಲಿ ಫುಡ್ಸು, ಆಮೇಲೆ ಒಂದು ಆಹಾರ ತಿನ್ನಿದ ಮೇಲೆ ಮತ್ತೊಂದು ಆಹಾರ ತಿನ್ನೋದು, ಈ ಪ್ಲೆಷರ್ ಈಟಿಂಗ್ ಅಂತ ಕರೀತಾರೆ, ಅದನ್ನು ನಿಲ್ಲಿಸಲೇಬೇಕಾಗತ್ತೆ. ಅವಾಗವಾಗ ಉಪವಾಸ ಮಾಡಿ, ಅಂದರೆ ಬೆಳಗ್ಗೆ ಹೊತ್ತು ಯಾವತ್ತೋ ಒಂದು ದಿವಸ ಏನೂ ಇಂಪಾರ್ಟೆಂಟ್ ಕೆಲಸ ಇಲ್ಲ, ಅವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ, ಅದ್ರ ಬದಲು ಒಳ್ಳೆ ಒಂದು ಶುಂಠಿ ಕಷಾಯ ತಗೊಳ್ಳಿ, ಅಂದರೆ ತುಂಬ ಲೈಟಾಗಿರೋದು. ಈ ನಮಗೆ ಕೋವಿಡ್ ಟೈಮಲ್ಲಿ ಸಾಕಷ್ಟು ಪೇಷಂಟ್ಸು ಬರೀ ಶುಂಠಿ ಕಷಾಯ ಕುಡ್ದು ಗ್ಯಾಸ್ಟ್ರಿಕ್ ಬರ್ಸ್ಕೊಂಬಿಟ್ಟಿದ್ದಾರೆ. ಅದು ಎಲ್ಲ ಲಿಮಿಟಲ್ಲೇ ಮಾಡಬೇಕು, ಒಂದು 3-4 ದಿವಸ ಹಿಂಗೆ ಮಾಡಿ, ಅದು ಚೆನ್ನಾಗಿ ಹೆಲ್ಪ್ ಆಗುತ್ತೆ. ತುಂಬ ಮುಖ್ಯವಾದದ್ದು ವ್ಯಾಯಾಮ ಮಾಡಬೇಕು. ನೀವು ಯಾವತ್ತೂ ವ್ಯಾಯಾಮ ಮಾಡಿಲ್ಲ, ಒಂದು ದಿವಸ ಗೊತ್ತಾಯಿತು ಡಾಕ್ಟ್ರ್ ಹೇಳಿಬಿಟ್ಟಿದ್ದಾರೆ ಇಲ್ಲಿ TVಯಲ್ಲಿ ವ್ಯಾಯಾಮ ಮಾಡಬೇಕು ಅಂತ, ತಕ್ಕಂಥ ಎಲ್ಲ ಅದಕ್ಕೆ ಹೋಗಿ ಒಂದು 5,000 ರೂಪಾಯಿ ಬಟ್ಟೆ ಖರ್ಚು ಶೂಗೆ ಖರ್ಚು ಮಾಡಿಬಿಟ್ಟು ಹೋಗಿ ಫುಲ್ಲು ವರ್ಕೌಟ್ ಮಾಡಿ ತೊಂದರೆಗಳು ಮಾಡ್ಕೊಂಬಿಡಿ, ನಿಧಾನ ಗ್ರ್ಯಾಜುವಲ್ ಬಿಲ್ಡಪ್ ಮಾಡ್ಕೊಬೇಕು. 40 ಆಗಿದ್ಮೇಲೆ ನೀವು ಯಾವತ್ತೂ 20s 30s ನೀವು ಎಕ್ಸಸೈಸ್ ಮಾಡಿಲ್ಲ ಅಂದರೆ 40ಲ್ಲಿ ಸುಮ್ಮನೆ ವಾಕಿಂಗ್ ಮಾಡಿ, ಫಸ್ಟ್ ಒಂದು 3,000 ಹೆಜ್ಜೆ ವಾಕಿಂಗ್ ಮಾಡಿ, 6,000 ಮಾಡಿ, 8,000 ತಗೊಂಬನ್ನಿ. ವಾರಕ್ಕೆ 7 ದಿವಸದಲ್ಲಿ 6 ದಿವಸ 8,000 ಹೆಜ್ಜೆ ವಾಕಿಂಗ್ ಮಾಡಿ. ಈ 8,000 ಹೆಜ್ಜೆ ವಾಕಿಂಗ್ ಮಾಡೋದ್ರಿಂದ ಏನಾಗುತ್ತೆ, ರಕ್ತ ಸಂಚಾಲನೆ ಚೆನ್ನಾಗಾಗತ್ತೆ. ಆ ವ್ಯಾಯಾಮಕ್ಕೆ ಇರೋ ಶಕ್ತಿ ಆ ಪ್ಲೇಕ್ಸ್ನ ಕಂಪ್ಲೀಟಾಗಿ ತೆಗೋಕ್ಕೆ ಬೇರೆ ಯಾವುದಕ್ಕೂ ಇಲ್ಲ. ಅದು ಆಹಾರದಲ್ಲಿ ನಾನು ಹೇಳಿದ್ದು ಬಾರ್ಲಿ ಹುರುಳಿ ತುಂಬ ಇಂಪಾರ್ಟೆಂಟು, ಬೆಳ್ಳುಳ್ಳಿ ಪ್ರಮುಖವಾಗಿರೋದು ಅದು ತುಂಬ ಇಂಪಾರ್ಟೆಂಟು, ಹೆಸರುಬೇಳೆ ಇನ್ನೊಂದು. ಆಮೇಲೆ ಮೆಡಿಸಿನ್ಸ್ ಅಂತ ನಾವು ಹೇಳಿದ್ರೆ ಕೆಲವು ನಾನು ಹಾರ್ಟ್ಗೆ ತುಂಬ ಒಳ್ಳೆಯದಾಗಿರೋದು ಏನು ಅಂದರೆ ಅರ್ಜುನ ಕ್ಷೀರಪಾಕ ಅಂತ ಕರಿತೀವಿ. ಅರ್ಜುನ ಚಕ್ಕೆನ ಪುಡಿ ಮಾಡಿಕೊಂಡು ಹಾಲು 1 ಪ್ರಮಾಣ ನೀರು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಕುದಿಸೋದು, ಆ ಹಾಲಿನ ಪ್ರಮಾಣ ತೊಗೊಂಬಂದು ಅರ್ಜುನ ಕ್ಷೀರಪಾಕ ಪ್ರತಿ ದಿವಸ ಸೇವನೆ ಮಾಡೋದು. ಎಷ್ಟಿ ಮಧು ಕ್ಷೀರಪಾಕನೂ ತುಂಬ ಒಳ್ಳೆಯದು, ಬ್ಲಡ್ ಸರ್ಕ್ಯುಲೇಷನ್ ಸಂಚಾರಣೆ ತುಂಬ ಹೆಲ್ಪ್ ಆಗುತ್ತೆ. ಮಾರ್ಕೆಟಲ್ಲಿ ಎಲ್ಲ ಕೆಲವು ಸಲ ಶಿಲಾಜಿತ್ತು ಇರುತ್ತೆ, ಅದನ್ನು ಇದನ್ನೆಲ್ಲ ಆಯುರ್ವೇದಿಕ್ ವೈದ್ಯರ ಹತ್ರ ಬಂದರೆ ನಮ್ಮ ಹತ್ರ ಒಳ್ಳೊಳ್ಳೆ ಔಷಧಿಗಳಿದೆ, ಒಂದು ಕ್ಯಾಂಡಿ ಸ್ಟೋರ್ ಥರ ಬೇಕಾಗಿರೋದೆಲ್ಲ ವಾಜಿಕರ ಔಷಧಿಗಳೆಲ್ಲ ಇದೆ, ಅವೆಲ್ಲ ಕೊಟ್ಟು ಇವು ಹಾರ್ಮ್ಲೆಸ್. ನಮ್ಮ ತಗೊಳ್ಳೋದು ವಾಜಿಕರ ಔಷಧಿಗಳು ಹೃದಯಕ್ಕೂ ಒಳ್ಳೆಯದು, ಎರೆಕ್ಷನ್ಗೆ ಅಡ್ರೆಸ್ ಮಾಡ್ಕೊಂಡು ಹೋಗುತ್ತೆ, ಹಾರ್ಟನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗುತ್ತೆ.
ಕೆಲವು ಸಲಿ ನಾನು ಒಂದು ಸಿಸ್ಟಮ್ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ಕೆಲವು ಸಲ ಹಾರ್ಟ್ ಮೆಡಿಕೇಶನ್ಸ್ ತಗೊಳ್ಳೋ ಎರೆಕ್ಷನ್ ಸಮಸ್ಯೆಗಳು ಬರುತ್ತೆ, ಅದೆಲ್ಲ ಇದ್ರೆ ನಿಮ್ಮ ಕಾರ್ಡಿಯಾಲಜಿಸ್ಟ್ ಜೊತೆ ಹೋಗಿ ಸಂಪರ್ಕ ಮಾಡಿ. ಸೊ ಅದು ಇಂಟರ್ ಕನೆಕ್ಟೆಡ್, ತುಂಬಾ ಇಂಟರ್ ಕನೆಕ್ಟೆಡ್. ಅದಕ್ಕೆ ಡಾಕ್ಟರ್ ಜೊತೆ ಕನೆಕ್ಷನ್ ಇಟ್ಕೊಬೇಕು ಅಂತ. ಆ ಸ್ಟೆಂಟ್ ಹಾಕಿಸ್ಕೊಂಡಿರ್ತಾರೆ, ಡಾಕ್ಟರ್ ಹೇಳಿರ್ತಾರೆ ಮುಂದಿನ ತಿಂಗಳು ಬಂದು ಕನ್ಸಲ್ಟ್ ಮಾಡಿ ಅಂತ. ಅವರು 6 ತಿಂಗಳಾದ್ರೂ ಹೋಗಿರಲ್ಲ, ಡಾಕ್ಟರ್ ಬರ್ಕೊಂಡ್ರೆ ಮಾಡ್ಕೊತಾ ಇರ್ತಾರೆ. ಅದನ್ನ ಮಾಡಬಾರ್ದು. ಹೋಗಿ ಡಾಕ್ಟರ್ನ ಮೀಟ್ ಮಾಡಿ, ಅವ್ರು ಬ್ಯುಸಿ ಇರ್ತಾರೋ ಇಲ್ವೋ ನಿಮ್ಮ ಕೆಲಸ ನೀವು ಮಾಡ್ಕೊಡಿ. ಪಾಪ ಅವರು ಮುಂದೆ ಮುಂದೆ ಕೂತ್ಕೊಂಡಿರ್ತಾರೆ ನನ್ನ ಪೇಷಂಟ್ ಹೆಂಗಿದ್ದಾರೆ, ಏನು ಕತೆ, ಚೆನ್ನಾಗಿದ್ದಾರೆ ಇಲ್ವಾ ಅಂತ. ಸೊ ನೀವು ಡಾಕ್ಟರ್ ಜೊತೆ ಮೆಡಿಕೇಶನ್ಸ್ ತೊಗೊತಾ ಇದ್ರೆ ಡಾಕ್ಟ್ರಿಗೆ ಹೋಗಿ ಎಲ್ಲ ತಿಳಿಸಿ, ನನಗೆ ತಲೆ ಚಕ್ಕರ್ ಬರ್ತಾ ಇದೆ, ಈ ಹಾರ್ಟ್ದು ತೊಗೊಂಡಿದ ಮೇಲೆ ಹೋಗಿ ಮಾತಾಡಿ ಅವ್ರ ಜೊತೆ, ಅದೇನಿದೆ ಎಲ್ಲ ಬೇಕಾಗಿರೋ ಸ್ಪೆಷಲಿಸ್ಟ್ಗಳ ಹತ್ರ ಕರೆಕ್ಟಾಗಿ ಹೋಗಿ ತೋರಿಸ್ಕೊಳ್ಳಿ. ಅದು ತುಂಬ ಮುಖ್ಯವಾದದ್ದು. ಓಕೆ, ಆಯುರ್ವೇದದಲ್ಲಿ ಈ ಔಷಧಿಗಳೆಲ್ಲ ಹೇಳ್ತೀವಿ ನಾವು.